ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ವಿರಾಟ್ ಕೊಹ್ಲಿ ಅವರು ಇವತ್ತಿನ ಪಂದ್ಯದಲ್ಲಿ ಔಟ್ ಆದರು. ವೀಕ್ಷಕರೇ, ಗೊತ್ತು ಯಾವ ರೀತಿ ಡಕ್ ಔಟ್ ಆದರು ಅಂತ? ಗೋಲ್ಡನ್ ಡಕ್. ಇದು ಮೂರನೇ ಬಾರಿಗೆ ವಿರಾಟ್ ಕೊಹ್ಲಿ ಅವರು ಈ ಥರ ಔಟ್ ಆಗ್ತಿರೋದು. ಆದರೆ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರು ರಜತ್ ಪಟಿದರ್ ಮತ್ತು ಫ್ಯಾಬ್ ಡ್ಯುಪ್ಲೆಸಿಸ್ ಅವರು ಭರ್ಜರಿಯಾದ ಬ್ಯಾಟಿಂಗ್ ಆಡ್ತಾನೆ ಇದ್ದಾರೆ ಅನ್ಬೋದು. ವೀಕ್ಷಕರೇ, ನೋಡ್ಬೋದು ವಿರಾಟ್ ಕೊಹ್ಲಿ ಅವರು ಔಟ್ ಆದ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತ. ಕುತ್ಕೊಂಡು ಟೇಬಲ್ಗೆಲ್ಲ ಹೊಡಿತಾ ಇದ್ದಾರೆ. ಯಾವ ರೀತಿ ಬೇಜಾರಾಗ್ಬಿಟ್ಟಿದ್ದಾರಪ್ಪ ಅಂದರೆ ನೋಡೋಕ್ಕಾಗಲ್ಲ. ಆ ಕ್ಯಾಮ್ರಾಮನ್ಗಳಂತೂ ಬೇಕು ಬೇಕು ಅಂತ ನೋಡಿಸ್ತಾ ಇರ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರಣ ಬೇರೆ ಪ್ಲೇಯರ್ ಔಟ್ ಆಗಿಬಿಟ್ರೆ ಅವ್ರು ನಡ್ಕೊಂಡು ಹೋಗೋದು, ಡ್ರೆಸ್ಸಿಂಗ್ ರೂಮ್ಗೆ ಹೋಗೋದು, ಡ್ರೆಸ್ಸಿಂಗ್ ರೂಮಲ್ಲಿ ಏನು ಮಾಡ್ತಿದ್ರೆ ನೋಡ್ಸೋದೇ ಇಲ್ಲ. ವಿರಾಟ್ ಕೊಹ್ಲಿ ಔಟ್ ಆದಾಗ ಮಾತ್ರ ಗುರು ಗೋಲ್ಡನ್ ಡಕ್ ಔಟ್ ಆದಾಗ ಮತ್ತು ಬೇರೆ ಯಾವುದನ ಒಂಥರ ಬೋಲ್ಡ್ ಗಿಲ್ಡ್ ಆದಾಗ ಇದೇ ಥರ ನೋಡ್ತಾ ಇರ್ತಾರೆ ಅಂದರೆ ನಿಜವಾಗ್ಲೂ ಕ್ಯಾಮ್ರಾಮನ್ ಮೇಲೆ ಬೇಜಾನ್ ಸಿಟ್ಟು ಬರ್ತಿದೆ. ನೋಡಿಸಿ ನೋಡಿಸಿ ನಮ್ಮನ್ನೆಲ್ಲ ಬೇಜಾರು ಮಾಡ್ತಿದ್ರೆ ವಿರಾಟ್ ಕೊಹ್ಲಿ ಬೇಜಾರಾಗಿದ್ದೇ ಇರ್ತಾರೆ ಔಟ್ ಆದಮೇಲೆ, ಗೊತ್ತಲ್ಲ. ಆ್ಯನಿಮೇಟೆಡ್ ವಿರಾಟ್ ಕೊಹ್ಲಿ ಅವರು ಗೆದ್ದರೆ ಜೋಶು, ಸೋತ್ರೆ ಒಂದು ಸ್ವಲ್ಪ ಬೇಜಾರಲ್ಲಿ ಕಾಣಿಸ್ತಾರೆ. ಇವತ್ತು ತುಂಬ ಬೇಜಾರು ಮಾಡ್ಕೊಂಬಿಟ್ಟು ಎಮೋಷ್ನಲ್ ಆಗಿದ್ದಾರೆ ಅನ್ಬೋದು. ಆದರೆ ಆರ್ ಸಿ ಬಿ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ವೀಕ್ಷಕರೇ, ಇವತ್ತು ಆರ್ ಸಿ ಬಿ ತಂಡದ ಆಟಗಾರರ ಆಟ ನೋಡಿ ನಾನು 200+ ರನ್ಸ್ ಹೊಡಿತಾರೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಿ. 10 ಓವರ್ಗೆ 97 ರನ್ಸ್ಗಳನ್ನು ಬಾರಿಸಿದ್ದಾರೆ ಅನ್ಬೋದು. ಇದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ಆರ್ ಸಿ ಬಿ ತಂಡವನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಇಮ್ಯಾಜಿನ್ ಮಾಡಿ ವಿರಾಟ್ ಕೊಹ್ಲಿ ಅವರು ಡಕ್ ಔಟ್ ಆದರೂ ಕೂಡ 100 ರನ್ಸ್ ಪಾರ್ಟ್ನರ್ಶಿಪ್ ಕೊಡ್ತಾ ಇದ್ದಾರೆ ಅಂದರೆ ಆರ್ ಸಿ ಬಿ ತಂಡ ಬಲಿಷ್ಠ ತಂಡ ಗುರು, ಟೀಮ್ ಟು ಬೀಟ್ ಆರ್ ಸಿ ಬಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.